ಸಣ್ಣಪ್ಪ ಸೊಗಿನವರನ್ನು ಕೂಡ ನಾವು ಇಲ್ಲಿ ಸ್ವಾಗತಿಸಿ ಈ ಒಂದು ವಿತರಣಾ ಕಾರ್ಯಕ್ರಮದ ಅಂಗವಾಗಿ ನಾವು ಈಗ ಫಸ್ಟ್ ಸನ್ಮಾನ ಮಾಡುವ ಮೂಲಕ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಕಡ್ಲಿ ಬೀಜ ವಿತರಣಾ ಮಾಡಕ್ಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ನಮ್ಮ ಮಿಥುನ್ ಜಿ ಪಾಟೀಲ್ ಅವರಿಗೆ, ನಮ್ಮ ಸ್ವಚ್ಛತೆ ಸಂಘದ ಅಧ್ಯಕ್ಷರಾದಂಥ ರಾಮಪ್ಪ ಹತ್ತತ್ನವರವರು ಆರೋಪಣೆ ಮಾಡಿ ಅವರನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿದೆ. ನಾಲ್ಕು ವರ್ಷದಿಂದ ಕೆಲಸ ಮಾಡ್ತೀವಿ. ನಮಗೆ ಒಂದು ಗಟ್ಟಿಯ ರೂಪಗಳು ಒಂದು 30 ಹಳ್ಳಿಗಳು ಬರ್ತವೆ. 30 ಹಳ್ಳಿಗಳು ಕೂಡ ನಾನು ಒಂದೇ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಅಂತಂದರೆ ತಿಮ್ಮಪ್ಪ ಗ್ರಾಮವನ್ನು ನಾನು ನನ್ನ ಗ್ರಾಮ ಅಂತ ಕೂಡ ಹೇಳ್ತೀನಿ. ಇವೆಲ್ಲರೂ ಉಪಯೋಗ ಮಾಡ್ಕೊಡ್ರಿ. ಇನ್ನೇನೇನು ಸೌಲಭ್ಯಗಳು ಇವತ್ತೆಲ್ಲ ಕೃಷಿ ಇಲಾಖೆಯಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಈಗಾಗಲೇ ಹೇಳಿದ್ರಲ್ಲ ಪೂಜಾ, ಇದರಲ್ಲಿ ಕೊಡ್ತಕ್ಕಂಥದ್ದು ನೀರು ತಡೆಗಟ್ಟಕ್ಕಂಥದ್ದು ಇವೆಲ್ಲ ಅದಕ್ಕೆ ಏನೇ ಬಂದರೂ ಕೂಡ ಅವನ್ನ ಮುಚ್ಚಿಕೊಂಡು ಕೊಟ್ಟು ಯಾರ್ಯಾರಿಗೆ ರೈತರಿಗೆ ಏನೇನು ಅನುಕೂಲ ಆಗುತ್ತೆ ಅಂತ ಅವನ್ನ ಕಾರ್ಯಕ್ರಮಗಳನ್ನು ತಾವೆಲ್ಲ ಉಪಯೋಗ ಮಾಡ್ಕೋರಿ ಅಂಥದ್ದು ಇವತ್ತೆಲ್ಲ ನಿಮ್ಗೆ ಹೇಳಿ ಅದಕ್ಕೆ ಭಾಳ ಸಂತೋಷದಿಂದ ನಾನು ನಿನ್ನೆ ನಮಗೆಲ್ಲ ಬಂದು ಕೇಳಿದರು ಎಲ್ಲ ಹಿರಿಯರೆಲ್ಲರೂ ಕೇಳಿದಾಗ ನನಗೂ ಬಿಡುವಿದ್ದಿಲ್ಲ. ಯಾಕಂತಂದರೆ ಅದು ಒಂದು ದಸರಾ ದರ್ಬಾರ್ದು ನಮ್ಮ ಅಂಬಿಗಿರಿಯಲ್ಲಿ ಈಗಾಗಲೇ ದಸರಾ ದರ್ಬಾರ್ ಕಾರ್ಯಕ್ರಮ 3ನೇ ತಾರೀಕಿನಿಂದ ನಡೀತಾ ಇದೆ. ಅದರಲ್ಲಿ ಒಂದು ಕಮಿಟಿಯಲ್ಲಿ ನಮ್ಮನ್ನು ಹಾಕಿದ್ದಕ್ಕೆ ಅದರಲ್ಲಿ ಒಂದು ಇದಿದ್ದು ಕೆಲಸ ಕಾರ್ಯಕ್ರಮ ಇದ್ದು ಆದರೂ ಕೂಡ ನಮ್ಮ ಏನು ನಮ್ಮ ಕರ್ನಾಟಕ ಸರ್ಕಾರ ಇಲಾಖೆಯಿಂದ ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಗ್ರಾಮೀಣ